ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ಒಂದು ವೀಡಿಯೋದಲ್ಲಿ ಯಾಪಿ ಫಾದರ್ಸ್ ಡೇ ಒಂದು ಬ್ಯಾನರ್ ಪೋಸ್ಟರನ್ನು ಪಿಕ್ಸೆಲ್ ಆ್ಯಪ್ ಆ್ಯಪಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ಈ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬೇಗ ತಲುಪುತ್ತೆ. ಹಾಗೆ ವೀಡಿಯೋವನ್ನು ನಿಮ್ಮ ಒಂದು ಮೊಬೈಲಲ್ಲಿ ಈಜಿಯಾಗಿ ನೀವು ನೋಡ್ಕೊಳ್ಬೋದು. ಫ್ರೆಂಡ್ಸ್, ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ. ಯಾಕಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ ಮೆಟೀರಿಯಲ್ಸ್ ಇರುತ್ತೆ. ಫ್ರೆಂಡ್ಸ್, ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಬ್ಯಾನರ್ ಪೋಸ್ಟರನ್ನು ಈಜಿಯಾಗಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ. ಯಾಕಂದರೆ ಈ ರೀತಿ ಒಂದು ಬ್ಯಾನರ್ ಪೋಸ್ಟರನ್ನು ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಬಣ್ಣ ಫ್ರೆಂಡ್ಸ್ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಪಿಕ್ಸೆಲ್ ಆ್ಯಪನ್ನು ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವಿಲ್ಲಿ ನಾಲ್ಕನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಇದೆ. ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಯಾವ ಒಂದು ಫೈಲಲ್ಲಿ ಇಮೇಜ್ ಇದೆ ಆ ಒಂದು ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಇಮೇಜ್ ಇರುತ್ತೆ, ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ರೇಷ್ಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಓಕೆ ಕೊಟ್ಕೊಳ್ಬೇಕಾಗುತ್ತೆ. ಓಕೆ ಕೊಟ್ಕೊಳ್ಳಿ. ಈ ರೀತಿ ಓಕೆ ಕೊಟ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆ. ಫ್ರೆಂಡ್ಸ್, ಇದನ್ನು ಡಿಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇದನ್ನು ಡಿಲೀಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಡಿಲೀಟ್ ಮಾಡ್ಕೊಳ್ಳಿ. ಈ ರೀತಿ ಡಿಲೀಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಏನೋ ಪ್ಲಸ್ ಐಕನ್ ಕಾಣ್ತಿಲ್ಲ. ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಒಂದು ಫಾದರ್ ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಓನಾಗಿ ನಿಮ್ಮ ಒಂದು ಫಾದರ್ ಇಮೇಜ್ ಹಾಕ್ಕೊಂಬಿಟ್ಟು ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ಈ ರೀತಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕ್ರಾಪಿಂಗ್ ಕೂಡ ಮಾಡ್ಕೊಳ್ಬೋದು. ಈ ರೀತಿ ನೀವು ಕ್ರಾಪಿಂಗ್ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಕ್ರಾಪಿಂಗ್ ಮಾಡ್ಕೊಂಬಿಟ್ಟು ಇಲ್ಲಿ ಓಕೆ ಕೊಟ್ಕೊಳ್ಳಿ. ಈ ರೀತಿ ಓಕೆ ಕೊಟ್ಕೊಂಡ್ಮೇಲೆ ನೆಕ್ಸ್ಟ್ ಈ ಒಂದು ಪಿ ಎನ್ ಜಿ ಇಮೇಜನ್ನು ಈ ರೀತಿ ಜೂಮ್ ಮಾಡ್ಕೊಳ್ಳಿ. ಈ ರೀತಿ ಜೂಮ್ ಮಾಡ್ಕೊಂಬಿಟ್ಟು ಇಲ್ಲಿ ನೀಟಾಗಿ ನೀವು ಕೂಡಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಳಿ. ಈ ರೀತಿ ನೀಟಾಗಿ ಕೂಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತೆ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾಪಿ ಫಾದರ್ಸ್ ಡೇ ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ನೀವು ಈ ರೀತಿ ಕ್ರಾಪಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಕ್ರಾಪಿಂಗ್ ಮಾಡ್ಕೊಳ್ಳಿ. ಈ ರೀತಿ ಕ್ರಾಪಿಂಗ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಓಕೆ ಕೊಟ್ಕೊಳ್ಳಿ. ಈ ರೀತಿ ಓಕೆ ಕೊಟ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಈ ರೀತಿ ನೀಟಾಗಿ ಸ್ವಲ್ಪ ಇಮೇಜನ್ನು ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ಈ ರೀತಿ ನೀಟಾಗಿ ಕೊಡಿಸ್ಕೊಳ್ಳಿ. ಈ ಒಂದು ಫಾದರ್ ಇಮೇಜ್ ಫ್ರೆಂಡ್ಸ್, ಇದನ್ನು ಈ ರೀತಿ ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಂಬಿಟ್ಟು ನೀಟಾಗಿ ಕೊಡಿಸ್ಕೊಳ್ಳಿ. ಈ ರೀತಿ ನೀಟಾಗಿ ಕೊಡಿಸ್ಕೊಳ್ಳಿ. ಈ ರೀತಿ ನೀಟಾಗಿ ಕೊಡಿಸ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ನೀವು ಮತ್ತೆ ಈ ಒಂದು ಟೆಕ್ಸ್ಟ್ ಪಿ ಎನ್ ಜಿ ಇಮೇಜನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕೊಡಿಸ್ಕೊಳ್ಳಿ. ಮತ್ತು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಬಿಟ್ಟು ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಡೇ ಅಂತ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ರೀತಿ ಕ್ರಾಪಿಂಗ್ ಮಾಡ್ಕೊಳ್ಳಿ. ಈ ಒಂದು ಟೆಕ್ಸ್ಟನ್ನು ಈ ರೀತಿ ಕ್ರಾಪಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಕ್ರಾಪಿಂಗ್ ಮಾಡ್ಕೊಳ್ಳಿ. ಈ ರೀತಿ ಕ್ರಾಪಿಂಗ್ ಮಾಡ್ಕೊಂಬಿಟ್ಟು ಇಲ್ಲಿ ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡು ನೆಕ್ಸ್ಟ್ ಇದನ್ನು ಸ್ವಲ್ಪ ಈ ರೀತಿ ಜೂಮ್ ಕಡಿಮೆ ಮಾಡ್ಕೊಂಬಿಟ್ಟು ಇದನ್ನು ಈ ರೀತಿ ಕೂಡಿಸ್ಕೊಳ್ಳಿ. ಈ ರೀತಿ ಕೂಡಿಸ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ನಿಮ್ಮ ಒಂದು ಇಮೇಜ್ ಹಾಕ್ಕೊಂಬಿಟ್ಟು ನೀವು ಎಡಿಟಿಂಗು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಿಮಗೆ ತೋರಿಸೋಕ್ಕೋಸ್ಕರ ಈ ಒಂದು ಇಮೇಜನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ನಿಮ್ಮ ಒಂದು ಇಮೇಜ್ ಹಾಕ್ಕೊಂಬಿಟ್ಟು ನೀವು ಈ ರೀತಿ ಒಂದು ಬ್ಯಾನರ್ ಹ್ಯಾಪಿ ಫಾದರ್ಸ್ ಡೇ ಒಂದು ಬ್ಯಾನರ್ ಪೋಸ್ಟರ್ನ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ಈ ರೀತಿ ನೀವು ನಿಮ್ಮ ಒಂದು ಇಮೇಜ್ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ವೈಟ್ ಪಿ ಎನ್ ಜಿ ಇಮೇಜ್ ಹಾಕ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ಇಲ್ಲಿ ನಿಮ್ಮ ಒಂದು ಇಮೇಜ್ ಹಾಕ್ಕೊಂಬಿಟ್ಟು ನೀವು ಈ ರೀತಿ ಒಂದು ಬ್ಯಾನರ್ ಪೋಸ್ಟರ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ರೀತಿ ನೆಕ್ಸ್ಟ್ ನೀವು ಇದನ್ನು ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಳಿ. ಇದೇ ರೀತಿ ನಿಮ್ಮ ಒಂದು ಇಮೇಜ್ ಕೂಡ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ ನೀವು ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದು ಲೈನ್ ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲೋ ಲೈನ್ ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಪಿ ಎನ್ ಜಿ ಇಮೇಜ್ ಟೆಲಿಗ್ರಾಮ್ ಗ್ರೂಪ್ಲಿದೆ ಫ್ರೆಂಡ್ಸಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒನ್ ರೇಷ್ಯೋ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಓಕೆ ಕೊಟ್ಕೊಳ್ಳಿ. ಈ ರೀತಿ ಓಕೆ ಕೊಟ್ಕೊಂಡ್ಮೇಲೆ ನೆಕ್ಸ್ಟ್ ಇದನ್ನು ಈ ರೀತಿ ಕೂಡಿಸ್ಕೊಂಬಿಟ್ಟು ಜೂಮ್
ಈ ರೀತಿ ಸೆಂಟ್ರಲ್ಲಿ ಕೂಡಿಸ್ಕೊಂಬಿಟ್ಟು ಇಲ್ಲಿ ಓಕೆ ಕೊಟ್ಕೊಳ್ಳಿ. ಈ ರೀತಿ ಓಕೆ ಕೊಟ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೆ ಮೆಮ್ರಿ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಡಿಫಾಲ್ಟ್ ಅಂತ ಇರ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ವೆರಿ ಐ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ಎಡಿಟಿಂಗ್ ಮಾಡಿರುವಂಥ ಬ್ಯಾನರ್ ಪೋಸ್ಟರ್ ಸೇವ್ ಆಗಿಬಿಟ್ಟು ನಿಮ್ಮ ಒಂದು ಗ್ಯಾಲರಿಗೆ ಸೇರ್ಕೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ಒಂದು ನಿಮ್ಮ ಒಂದು ಮೊಬೈಲಲ್ಲಿ ನಿಮ್ಮ ಒಂದು ಫಾದರ್ ಇಮೇಜ್ ಹಾಕೊಂಬಿಟ್ಟು ಈ ರೀತಿ ಒಂದು ಹ್ಯಾಪಿ ಫಾದರ್ಸ್ ಡೇ ಒಂದು ಬ್ಯಾನರ್ ಪೋಸ್ಟರನ್ನು ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿರುವ ಪಿಕ್ಸೆಲ್ ಆ್ಯಪಲ್ಲಿ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಯೂಸ್ ಮಾಡುವಂಥ ಎಲ್ಲ ಮೆಟೀರಿಯಲ್ಸ್ ಟೆಲಿಗ್ರಾಮ್ ಗ್ರೂಪಲ್ಲಿದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.